ಯಪ್ಪ ಯಪ್ಪ ಸಾಂಗ್걸 ತೀರ್ತಾ ತಗೊಂಡ ಬೆಳ್ಳಿ ಚುಂಬದಾಗ ಇವರು ಕೋಣೆಯ ಭದ್ರವಾಗಿ ಮಾಡ್ಬಿಡ್ಲಾ ಒಂದ್ಸಲ ವಾಮಿಟ್ ಆಯ್ತು ಅನ್ಸುತ್ತೆ ನಮಗೆ ಅದು ಗೊತ್ತಿಲ್ಲ ಈಗೆಲ್ಲ ಗೊತ್ತಿದೆ ಓದಿ ಮಾಡಿ ಈ ತರಕ ಈ ತರ ಸಿಂಪ್್ಟಮ್ಸ್ ಅಂತ ಅವಾಗ ಗೊತ್ತಾಗ್ಲಿಲ್ಲ ಜಟಕಕುದ್ರೆ ಹಟ್ಟಿ ಪಾಟೆ ಗುಗುಮ್ಮ ಯಾಕೆಂದ್ರೆ ಈಗ ಇಬ್ರು ಕೆಲಸ ಮಾಡ್ತಾರೆ ಇಬ್ಬರು ಲಕ್ಷ ಲಕ್ಷ ದುಡಿತಾರೆ ಹೊಂದಾಣಿಕೆ ಇಲ್ಲದೆ ಎಷ್ಟೋ ಸಂಬಂಧಗಳು ಹಾಳಾಗತ್ತೆ ಇವರು ಆವಾಗ ಏನಂದರೆ ಮೇ ಬಿ ಅವರಲ್ಲಿದ್ದಂಥ ಅನ್ಯೋನ್ಯತೆ ಪ್ರೀತಿನೇ ಕಾರಣ ಇರ್ಬೋದು ದೂರ ಇದ್ರೂ ಬರ್ತಾರೆ ಅನ್ನೋದು ಇವರಿಗೆ ನಮ್ಮ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯವ್ರದ್ದು ಏನು ಗುಣ ಅಂದರೆ ಇಲ್ಲಿ ಶೂಟಿಂಗ್ ಮುಗೀತು ಅಂತ ಇಟ್ಕೊಳ್ಳಿ ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೋ ಐದು ಗಂಟೆಗೋ ಕಾರು ತಗೊಂಡಾಗ್ಲೂ ಅಷ್ಟೇ ಕಾರ್ ತಗೊಳ್ದೆ ಇದ್ದಾಗ್ಲೂ ಅಷ್ಟೇ ಶೂಟಿಂಗ್ ಮುಗೀತಂದರೆ ಅಲ್ಲಿಂದ ಬಂದ ತಕ್ಷಣ ಸೂಟ್ ಕೇಸೆಲ್ಲ ಪ್ಯಾಕು ಇವತ್ತು ಶೂಟಿಂಗ್ ಮುಗೀತಂದ್ರೆ ಅವರು ಬೆಳಗ್ಗೆನವ್ರು ಸೂಟ್ ಕೇಸೆಲ್ಲ ಪ್ಯಾಕ್ ಮಾಡೋರು ಅವ್ರು ಸೂಟ್ ಕೇಸನ್ನು ನೀವು ತೆಗೆದು ನೋಡಿದರೆ ಅದು ಉಪಯೋಗಿಸಿದ ಬಟ್ಟೆ ಅಂತ ಅನ್ನಿಸ್ತಿರಲಿಲ್ಲ ಬಿಚ್ಚಿರೋ ಬಟ್ಟೆನೂ ಸಹ ಹೇಗೆ ಐರನ್ ಮಾಡಿಸ್ತೀವೋ ಹಾಗೆ ಮರ್ಚಿ ಇಟ್ಟಿರೋದು ಅವರು ಆ ಥರ ಪದ್ಧತಿ ಹಾಗೆ ಜೋಡ್ಸಿಟ್ಬಿಟ್ಟು ಹೋಗಿರೋರು ಇವತ್ತು ಶೂಟಿಂಗ್ ಮುಗಿಯುತ್ತೆ ಇನ್ನು ನಾನು ಊರಿಗೆ ಹೋಗಬೇಕು ಅನ್ನೋ ಇದರಲ್ಲಿ ತಿರುಗಿ ಬಂದ ಮೇಲೆ ಏನಾಗೋದು ಬಂದವರೆ ನಾಲ್ಕು ನಾಲ್ಕಕ್ಕೆ ಅಂದ್ಕೊಂಡಿರ್ತಾರೆ ಐದು ಆರು ಆಯಿತು ಅಂತ ಇಟ್ಕೊಳ್ಳಿ ಯಾವ ಬಸ್ ಸಿಗಲಿ ಇಲ್ಲ ಕಾರ್ ಕಾರಿದ್ದಾಗ ಡ್ರೈವರ್ನಾರಾಗಲಿ ಹೊರಡ್ಸ್ಕೊಂಡು ಬಂದ್ಬಿಡೋರು ಊರಿಗೆ ವಾಪಸ್ಸು ಅವ್ರಿಗೆ ಏನಂದರೆ ನಾನು ಇಷ್ಟು ದಿನದಿಂದ ಹೊರಗಿದ್ದೀನಿ ದೂರ ಇದ್ದೀನಿ ನಂದು ಇಲ್ಲಿ ಮುಗೀತು ಕೆಲಸ ತಕ್ಷಣ ನನ್ನ ಕುಟುಂಬವನ್ನು ಸೇರ್ಕೋಬೇಕು ಆ ಉದ್ದೇಶ ಆಮೇಲೆ ನಮ್ಮ ಮೇ ಬಿ ಬಸ್ಗಳಿದ್ದು ಓಡಾಡುವಾಗ ನಮ್ಮ ಅಮ್ಮ ಅಷ್ಟೇ ಹೆದರ್ತಿರ್ಲಿಲ್ಲ ನಮ್ಮ ಅಪ್ಪಾಜಿಯವರು ಈ ಬುದ್ಧಿ ಇತ್ತಲ್ವ ಅದರಿಂದ ಅವ್ರು ಏನು ಮಾಡೋರು ಕಾರಲ್ಲಿ ಇಲ್ಲಿ ಹೊರಟತೆ ಈಗ ಹೊರಟಿದ್ದೀನಿ ಆಯಿತಾ ಅಂತ ಹೇಳಿದ ತಕ್ಷಣ ನಮ್ಮ ಅಮ್ಮ ಅವ್ರು ಬರೋವ್ರಿಗೂ ನಿದ್ದೆ ಮಾಡ್ತಿರಲಿಲ್ಲ ಯಾಕೆಂದರೆ ಮುನ್ನೂರು ಕಿಲೋಮೀಟ್ರು ನೈಟ್ ಟ್ರಾವೆಲ್ಲು ಡ್ರೈವರ್ ಇರೋರು ಡ್ರೈವರ್ ಇದ್ದಾರೆ ಅವ್ರಿಗೆ ಕಾರ್ ಡ್ರೈವಿಂಗ್ ಬರ್ತಿರ್ಲಿಲ್ಲ ಡ್ರೈವರ್ ಇಟ್ಕೊಂಡಿದ್ರು ಆ ಡ್ರೈವರ್ನ ಕರ್ಕೊಂಬ ಏನು ಅವರು ಸರ್ ಅಣ್ಣ ಬೆಳಗ್ಗೆ ಹೋಗೋಣ ಅಂತ ಅವ್ರು ಹೇಳಿದ್ರು ಎಲ್ಲಿದೆಯಾ ನಡಿ ಮ ನಿಧಾನಕ್ಕೆ ಹೋದ್ರಾಯಿತು ಅಂದ್ಕೊಂಡು ಎಷ್ಟೇ ಆಗಲಿ ಎರಡು ಗಂಟೆ ಮೂರು ಗಂಟೆ ಆಗಲಿ ಹರಿ ಮನೆಗೆ ಸೇರಿಕೊಳೋರು ಹರಿಹರಕ್ಕೆ ಬಂದು ಮೇ ಬಿ ಅವರಿಬ್ಬರಲ್ಲಿದ್ದಂತಹ ಅಥವಾ ಅವ್ರಿಗಿದ್ದ ಕುಟುಂಬದ ಒಲವಿನಿಂದಾಗಿ ಅದು ಹಾಗಾಗ್ತಿತ್ತೋ ಏನೋ ಆದರೆ ಅವರು ಹೊರಟಿದ್ದಾರೆ ಅಂದಾಗ ನಮ್ಮ ಅಮ್ಮ ಯೋಚನೆ ಮಾಡೋರು ಬಂದು ಸೇರೋವರೆಗೂ ಮೇ ಬಿ ಎಲ್ಲರಿಗೂ ಇರುತ್ತೆ ಗಂಡ ಆಫೀಸಿಂದ ಹೊರಟ್ರೇ ಆ ಬರ್ತಾರೆ ಇನ್ನೂ ಬರಲಿಲ್ಲ ಐದು ನಿಮಿಷ ಆಯಿತು ಅದೇ ಥರನೇ ನಮ್ಮ ಅಮ್ಮನೂ ಕಾಯ್ತಾಯಿದ್ರು ಅದೇ ಬಟ್ ಅವ್ರ ತಕ್ಷಣ ನೀವು ನಾಳೆ ಬೆಳಗ್ಗೆ ಹೋಗ್ಬೋದು ಇಲ್ಲೇ ಇಲ್ಲ ನೀವು ಹನ್ನೆರಡು ಗಂಟೆಗೆ ರಾತ್ರಿ ಹತ್ತು ಗಂಟೆಗೆ ಮುಗೀಲಿ ಅವ್ರ ಮೇಕಪ್ ಎಲ್ಲ ರಿಮೂವ್ ಮಾಡ್ಕೊಡೋದು ಸೂಟ್ ಕೇಸ್ ಮೊದಲೇ ಜೋಡಿಸಿ ಇಟ್ಟು ಹೋಗಿಬಿಟ್ಟಿರ್ತಿದ್ರು ಅವತ್ತಿದೆ ಅಂದ್ರೆ ತಕ್ಷಣ ಹೊರಟುಬಿಡೋದು ಅಲ್ಲಿಂದ ಬರುವಾಗಲೂ ಅಷ್ಟೇ ಅವ್ರ ಶೂಟಿಂಗಿಗೆ ನಾಳೆ ನಿಮಗೆ ಹತ್ತು ಗಂಟೆಗೆ ಅಥವಾ ಆರು ಗಂಟೆಗೆ ಇರಬೇಕು ಅಂದರೆ ಅದಕ್ಕೆ ತಕ್ಕಾಗ ಅಲ್ಲಿಂದೂ ಹಾಗೆ ಬಿಡೋದು ಟೈಮಿಗೆ ಸರಿಯಾಗಿ ಯಾವತ್ತೂ ಟೈಮ್ ಮಿಸ್ ಮಾಡ್ತಿರಲಿಲ್ಲ ಜೊತೆಗೆ ಈಗ ಒಂದು ಸಿನ್ಮಾ ಪೂರ್ತಿ ಮುಗಿಯೋವರೆಗೂ ಅವ್ರು ಬೇರೆ ಸಿನಿಮಾ ಒಪ್ಕೊತಿರ್ಲಿಲ್ಲ ಈಗ ಅಕಸ್ಮಾತು ಯಾರೇ ಅವರಿಂದನೇ ಇನ್ಯಾರಿಂದಾದರೂ ಒಂದೆರಡು ದಿನ ಶೂಟಿಂಗ್ ಮುಂದೆ ಹೋಯಿತು ಅಂದರೆ ನಾನು ಬೇರೆಯವ್ರಿಗೂ ಒಪ್ಕೊಂಡ್ರೆ ಇವ್ರಿಗೂ ಕಷ್ಟ ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಈ ಸಿನಿಮಾದ ಪೂರ್ತಿ ಮುಗಿಯೋವರೆಗೂ ಇನ್ನೊಂದು ಸಿನಿಮಾನು ಒಪ್ಕೋತಿರ್ಲಿಲ್ಲ ಮೇ ಬಿ ಆ ಕಾರಣದಿಂದನೇ ಸಂಖ್ಯೆ ಇದರಲ್ಲಿ ನೋಡಿದರೆ ಕಡಿಮೆ ಇರ್ಬೋದು ಸಿನ್ಮಾಗಳು ಆದರೂ ಇನ್ನೂರು ಹತ್ತತ್ರ ಇನ್ನೂರು ಮಾಡಿದ್ದಾರೆ ಕಾಮಿಡಿ ಎಲ್ಲ ಮಾಡಿದ್ದಾರೆ ಪ್ರತಿಯೊಂದು ಈಗ ಸಹ ನಟನಾಗೂ ಮಾಡಿದ್ದಾರೆ ವಿಲನ್ನಾಗಿ ಮಾಡಿದ್ದಾರೆ ಹಾಗೆ ಪೋಷಕ ನಟಾಗಿ ಮಾಡಿದರು ಹಾಗೆ ಸಹ ಹಾಸ್ಯ ನಟನಾಗಿಯೂ ಮಾಡಿದ್ದಾರೆ ಏನಂದರೆ ಕಲೆ ಅಷ್ಟೇ ಅಲ್ಲಿ ಅವರ ವ್ಯಕ್ತಿತ್ವಕ್ಕಿಂತ ಅವರ ವ್ಯಕ್ತಿತ್ವ ನಾರ್ಮಲೇ ಸಹಜವಾಗೇ ಇದ್ದರು ಬಟ್ ಯಾವ ಪಾತ್ರ ಕೊಟ್ಟರೆ ಅದರಲ್ಲಿ ತಲ್ಲಿನರಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಹಾಗೆಲ್ಲ ಇಲ್ಲ ಯಾಕೆಂದರೆ ತೊಂದರೆ ಆಗಬಾರ್ದು ಅಂತ ಈಗ ನಿಮಗೆ ನಾನು ಎರಡು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ಇವ್ರದ್ದು ಇನ್ನೆರಡು ದಿನ ಮುಂದೆ ಹೋದರೆ ಅವ್ರೇನು ಒದ್ದಾಡಬೇಕಲ್ವಾ ಆಮೇಲೆ ಇವ್ರನ್ನ ಮತ್ತೆ ಹೋಗಿ ಕೇಳ್ಕೊಬೇಕು ಬೇಗ ಮುಗಿಸಿ ಮಾಡಿ ಅವೆಲ್ಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ಮುಗ್ದಿದೆ ಅನ್ನೋವ್ರಿಗೂ ಎಷ್ಟೋ ಸಲ ಮನೆಗೆ ಫೋನ್ ಬರ್ತಾಯಿತ್ತು ಟೆಲಿಗ್ರಾಮ್ ಬರ್ತಾಯಿತ್ತು ನೀವು ಕೊಡಿ ಡೇಟು ನಾಟಕಕ್ಕಾಗಲಿ ಯಾವುದಕ್ಕಾದರೂ ಆಗಲಿ ಯಾವ ಯಾವುದೇ ಡ್ರಾಮಾ ಆಗಲಿ ಸಿನಿಮಾ ಆಗಲಿ ಒಂದು ಮುಗಿದು ಒಂದು ದಿವಸ ನನ್ನ ಮನೇಲಿ ಇದ್ದರೂ ಪರವಾಗಿಲ್ಲ ರೆಸ್ಟು ಅಂತ ಈಗನವ್ರು ಅನ್ಕೋತಾರೆ ಅವ್ರು ಹಾಗೆಲ್ಲ ಇಲ್ಲ ಎಷ್ಟೋ ಸಲ ಅಲ್ಲಿ ಡ್ರಾಮಾ ಮುಗಿಸಿ ಬಂದು ಬೆಳಗ್ಗೆ ಮತ್ತೆ ವಾಪ್ ಇಲ್ಲಿ ಶೂಟಿಂಗಿಗೆ ಬಂದಿದ್ದಿದೆ ಹಾಗೆ ಬದುಕಿರೋ ಸರ್ ಹಾಗೆ ಮನೇಲಿ ಏನವರು ರೂಟೀನು ಮನೆಯಲ್ಲಿ ಸಹಜವಾಗೇ ಇಲ್ಲೆಲ್ಲ ಶೂಟಿಂಗಲ್ಲಿ ಮತ್ತು ಡ್ರಾಮಾದ ಈವನ್ ಡ್ರಾಮಾ ಅಂದರೆ ಏನಾಗ್ತಿತ್ತು ಹತ್ತು ಗಂಟೆಗೆ ಶುರು ಆಗೋದು ಬೆಳಗಿನ ಜಾವ ಮುಗೀತಾ ಇತ್ತು ಹತ್ತಿರ ಎಲ್ಲರೂ ಇದ್ದರೆ ರಾತ್ರಿ ಬಂದು ಕರ್ಕೊಂಡು ಹೋಗ್ತಾಯಿದ್ರು ಬೆಳಗ್ಗೆ ಬಂದು ಕರ್ಕೊಂಬಂದು ಅವರೇ ಬಿಟ್ಟು ಹೋಗ್ತಾಯಿದ್ರು ಆ ಟೈಮಲ್ಲಿ ಬೆಳಗ್ಗೆ ಬಂದವರೇ ಒಂಚೂರು ತಿಂಡಿ ಏನಾದ್ರು ತಿನ್ಕೊಂಡು ಮಲಗಿಬಿಡ್ತಾಯಿದ್ರು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಡ್ರಾಮಕ್ಕೆ ಹೋಗಿ ಬಂದರೆ ಆಮೇಲೆ ಎದ್ಬಿಟ್ಟು ಸ್ನಾನ ದೇವ್ರ ಪೂಜೆ ತುಂಬ ಪೂಜೆ ಇಲ್ಲ ರಾಘವೇಂದ್ರ ಸ್ವಾಮಿನ ತುಂಬ ನಂಬ್ತಾ ಇದ್ರು ಅವರಿಂದಾಗೆ ನಮ್ಮ ಅಪ್ಪಾಜಿಯವ್ರ ಹೆಸರು ಧೀರೇಂದ್ರ ಗೋಪಾಲ್ ಅಂತಾಯಿತು ಯಾಕೆ ಅಂದರೆ ಅವ್ರ ಹೆಸರು ಗೋಪಾಲ್ ರಾವ್ ಅಂತ ಮೊದಲ ಹೆಸರು ಹೆಸರು ಅವ್ರದ್ದು ಮಂತ್ರಾಲಯಕ್ಕೆ ಹೋಗ ಹೋಗ್ತಾ ಇದ್ದಾಗ ಅಲ್ಲಿ ಸುಷ್ಮೀಂದ್ರ ತೀರ್ಥ ತೀರ್ಥರು ಗುರುಜಿಗಳೇನಿದ್ರು ಅವರು ಹೇಳಿದ್ರಂತೆ ನೀನು ಧೀರೇಂದ್ರ ಅಂತ ಮಾಡ್ಕೋ ಅಂತ ಹಾಗಾಗಿ ಧೀರೇಂದ್ರ ಗೋಪಾಲ್ ಅಂತ ಮಾಡ್ಕೊಂಡಿದ್ದು ಹಾಗೆ ಬರ್ತಾಯಿದ್ರು ನಾವು ಈ ಮನೇಲಿ ಇರಲಿಲ್ಲ ನಾವು ಬೇರೆ ಮನೇಲಿದ್ವಿ ಆವಾಗ ಮಗು ಚಿಕ್ಕನಿದ್ದ ಈ ಕಡೆಯಿಂದ ಪೀಣ್ಯ ಮೇಲೆ ಇತ್ತು ಹರಿಹರ ತುಮಕೂರು ರೋಡಲ್ಲೇ ಬರ್ತಾ ಬರ್ತಾಯಿದ್ದು ಹರಿಹರದಿಂದ ಬರುವಾಗಲೆಲ್ಲ ಮೊಮ್ಮಗನೂ ಇದ್ದ ಆವಾಗ ಒಂದು ನಾಲ್ಕೈದು ವರ್ಷದವನು ಅವ್ರು ನೋಡೋಕೆ ಆಸೆ ಹಾಗಾಗಿ ಬರ್ತಾನೆ ಫೋನ್ ಮಾಡೋರು ಅಮ್ಮ ಹೊರಟಿದಾರಮ್ಮ ನಿಮ್ಮ ಅಪ್ಪಾಜಿ ಅಂತ ಸಾಯಂಕಾಲ ಐದು ಆರು ಗಂಟೆ ಎಷ್ಟೋ ಥರ ಆಗಲಿ ಬಂದು ಮಾತಾಡಿಸಿ ನಾ ಅವ್ರಿಗೆ ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಗೊಜ್ಜು ಅಂಥದ್ದೆಲ್ಲ ಇಷ್ಟ ಮೇ ಬಿ ನಾನು ಅಪ್ಪ ಬರ್ತಾರೆ ಅಂತ ಯಾವತ್ತೂ ಒಂದೊಂದು ದಿವಸ ಮಾಡಿಟ್ಟಿದ್ದು ಇದೆ ತಿ ಏನೋ ತಿನ್ಕೊಳ್ಳೋರು ಒಂದೊಂದು ಸಲ ಇಷ್ಟ ಆದರೆ ಇಲ್ಲಾಂದರೆ ಇಲ್ಲಮ್ಮ ಲೇಟಾಗಿದೆ ಇಲ್ಲ ಮತ್ತೆ ರೂಮ್ಗೆ ಹೋಗಬೇಕು ರೆಸ್ಟ್ ತೊಗೊಂಡ್ರೆ ಬೆಳಗ್ಗೆ ಇದೆ ಅಂತ ಹೇಳೋರು ಹಾಗೆ ಮಗುನ ಕರ್ಕೊಂಡು ಒಂದೊಂದು ಸಲ ಬರ್ತಾ ಹೀಗಾರು ಎರಡೂ ಹೊತ್ತು ಬಂದು ಹೋಗಿ ಮಾಡಿದ್ದಾರೆ ಈಗ ಮಗು ಮೇಲೆ ಜಾಸ್ತಿ ಮಕ್ಕಳು ಅಲ್ವಾ ಚಿಕ್ಕ ಮಕ್ಕಳು ಅಂತ ಯಾವಾಗ ಅವರು ಎರಡು ಸಾವಿರದ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಇತ್ತು ಅವತ್ತು ರಂಜಾನ್ದು ಇತ್ತು ಆಮೇಲೆ ಏಳು ಅಮಾವಾಸ್ಯೆ ಅವತ್ತು ಮೂರು ಜನ ಅಗರದ ಹಬ್ಬ ಅಂತ ಎಲ್ಲರೂ ಅವಾಗ ಮಾತಾಡ್ಕೊಂಡಿದ್ದು ನನಗೆ ಜ್ಞಾಪಕ ಇರೋ ಹಾಗೆ ಯಾಕೆಂದರೆ ಮಾರದಿ ಅವತ್ತೆ ಕ್ರಿಶ್ಚಿಯನ್ ಕಾನ್ವೆಂಟು ಏನಿದೆ ಅವರೆಲ್ಲ ಫಾದರ್ಸ್ ಎಲ್ಲ ಬಂದರು ಅಪ್ಪಾಜಿಯನ್ನು ಇದು ಮಾಡಲಿಕ್ಕೆ ಹಾಗೆ ಕೆಲವು ಮುಸ್ಲಿಂ ಬಾಂಧವರು ಬಂದರು ಈ ಅವ್ರಿಗೆಲ್ಲರೂ ಅಭಿಮಾನಿಗಳಿದ್ದಾರೆ ಯಾಕಂದರೆ ಕಲಾವಿದರಿಗೆ ಹೇಗೆ ಭಾಷೆ ಇಲ್ವೋ ಹಾಗೆ ಜಾತಿನೂ ಇಲ್ಲ ಎಷ್ಟೋ ಸಲ ಒಂದು ಯಾವುದೋ ಸಿನಿಮಾದ ಒಂದು ಸಿನಿಮಾದಲ್ಲಿ ನಮ್ಮ ಅಪ್ಪಾಜಿ ಮುಸ್ಲಿಮ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ ನೋಡಿ ಮುಸ್ಲಿಮ್ ಅಭಿಮಾನಿಗಳೆಲ್ಲ ಬರೋದು ಹಾರ ಹಾಕೋದು ಕಲಾವಿದರು ಅನ್ನೋ ದೃಷ್ಟಿಯಿಂದ ಅಷ್ಟೇ ಹಾಗೆ ಎರಡು ಸಾವಿರದ ಎರಡು ಸಾವಿರದರಲ್ಲಿ ಆಗಿದ್ದು ಆ ಅವರು ಹೋಗೋ ಟೈಮಲ್ಲಿ ಏನೂ ಇರಲಿಲ್ಲ ಕಾಯಿಲೆಗಳೇನು ಅದಕ್ಕೆ ಒಂದು ವರ್ಷ ಮುಂಚೆ ಸ್ವಲ್ಪ ಜಾಂಡೀಸ್ ಆಗಿದೆ ಅಂಥೇಳಿ ಗೊತ್ತಾಗಿತ್ತು ಅದಕ್ಕೆ ಟ್ರೀಟ್ಮೆಂಟು ಸಹ ನಾನೇ ಅದು ಅವರ ಕಣ್ಣು ಸ್ವಲ್ಪ ಹಳದಿ ಆಗಿದೆ ಅಂಥೇಳಿ ಮಾಡಿದಾಗ ನಾನೇ ಬಲವಂತ ಮಾಡಿ ಇಲ್ಲಿ ಡಾಕ್ಟ್ರ್ ಹತ್ರ ತೋರಿಸಿದ್ದು ಅವ್ರು ಹಾಸ್ಪಿಟ್ಲಿಗೂ ಬರ್ತಿರ್ಲಿಲ್ಲ ಭಯ ಅವ್ರಿಗೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ಅವೆಲ್ಲ ನಾನು ನಾವೇ ಬಲವಂತ ಮಾಡಿದ್ದು ಹಾಗೆ ನೋಡಿದರೆ ಬನ್ನಿ ತೋರಿಸೋಣ ಏನೂ ಆಗೋಲ್ಲ ಅಂತ ಟ್ರೀಟ್ಮೆಂಟ್ ಆದಮೇಲೂ ಒಂದು ವರ್ಷ ಆರಾಮಾಗಿದ್ದರು ಆ ಟೈಮ್ ಡಿಸೆಂಬರಲ್ಲಿ ಏನಾಯಿತು ನನ್ನವಳು ನನ್ನ ಅಂಜಲಿ ಗೀತಾಂಜಲಿ ಶೂಟಿಂಗ್ ಮುಗಿಸ್ಕೊಂಡು ಅವರು ಇಪ್ಪತ್ತೊಂದಕ್ಕೆ ಊರಿಗೆ ಬಂದಿದ್ದಾರೆ ನಾನು ಇಪ್ಪತ್ತ್ನಾಲ್ಕರ ಈವ್ನಿಂಗ್ ಹರಿ ಇಲ್ಲಿಂದ ಮಗು ನಾನು ಹೋಗಿದ್ದೀವಿ ರಾತ್ರಿನೂ ಮಾತಾಡಿದರು ನನ್ನ ಜೊತೆ ಚೆನ್ನಾಗಿ ಅಲ್ಲಿಂದ ಕಜ್ಜಾಯ ಅದೆಲ್ಲ ತಂದಿದ್ದರು ಮಂಗಳೂರಿಂದ ತಿನ್ನು ಮಾಡು ಅಂತ ಆಮೇಲೆ ಕೊಟ್ಟರು ತಿಂದೆ ಎಲ್ಲ ಮಾಡಿದೆ ಬೆಳಗ್ಗೆನೂ ಅಷ್ಟೆ ಏಳು ಗಂಟೆಗೆ ಇಪ್ಪತ್ತೈದರ ಬೆಳಗ್ಗೆ ಏಳು ಗಂಟೆಗೂ ಎದ್ದಾಗ ನನ್ನ ಮಗನ ಜೊತೆ ಮಾತಾಡಿಸಿ ಎಲ್ಲ ಒಂದು ಸಲ ವಾಮಿಟ್ ಆಯಿತು ಅನಿಸುತ್ತೆ ನಮಗೆ ಅದು ಗೊತ್ತಿಲ್ಲ ಈಗೆಲ್ಲ ಗೊತ್ತಿದೆ ಓದಿ ಮಾಡಿ ಈ ಥರಕ್ಕೆ ಈ ಥರ ಸಿಂಟಮ್ಸು ಅಂತ ಅವಾಗ ಗೊತ್ತಾಗಲಿಲ್ಲ ಆದರೂ ತಕ್ಷಣ ನಮ್ಮ ಅಮ್ಮ ನನ್ನ ತಮ್ಮ ಚಿಕ್ಕೋನು ಎರಡು ನನ್ನ ಹಿಂದೆ ನನ್ನ ದೊಡ್ಡ ತಮ್ಮ ಏನು ಮಾಡ್ದೆ ತಕ್ಷಣ ಡಾಕ್ಟ್ರನ್ನೂ ಕರ್ಕೊಂಡ್ಬಂದ ನಮ್ಮ ಹಾಂ ಮನೆಗೆ ಫ್ಯಾಮಿಲಿ ಪರಿಚಯ ಇರೋರು ಹತ್ತಿರದಲ್ಲಿ ಯಾರಿದ್ದಾರೆ ಅವ್ರನ್ನ ಅವ್ರೇನು ಮಾಡಿದ್ರು ಮೇ ಬಿ ಸುಸ್ತಾಗಿದೆ ಅಂತ ನಾನು ಗದರ್ಕೊಂಡಿದ್ದೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ವೀಕ್ ಅನಿಸಿದ್ರು ಹಿಂದಿನ ದಿವಸ ನೋಡಿದಾಗ ನೀವು ಊಟ ತಿಂಡಿ ಸರಿ ಮಾಡಲ್ಲ ಅಂದರೆ ಅಯ್ಯೋ ಅಲ್ಲಿ ಶೂಟಿಂಗಮ್ಮ ಕುಂದಾಪುರದಲ್ಲಿ ಶೂಟಿಂಗ್ ನಡೆದಿದ್ದು ಕುಂದಾಪುರ ಮಂಗಳೂರು ಬೀಚಲ್ಲಿ ಅಲ್ಲೆಲ್ಲ ಮೀನು ವಾಸನೆ ನನಗೆ ಊಟನೇ ಸೇರಿಲ್ಲ ಒಂದು ನಾಲ್ಕು ದಿನ ಸರಿ ಹೋಗುತ್ತೆ ಬಿಡು ಅಂತ ಮೇ ಬಿ ಅವ್ರು ವಾಮಿಟ್ ಮಾಡಿದಾಗ ನಾನು ಗದರ್ಕೊಂಡಿದ್ದೆ ನೀವು ಊಟ ತಿಂಡಿ ಮಾಡಿದೆ ಹೀಗೆ ಆಗಿರ್ಬೋದು ಅಂತ ಅದಕ್ಕೆ ಅಯ್ಯೋ ಅದೇ ಇರುತ್ತೆ ಏನಾಗಲ್ಲ ಸುಮ್ಮನಿರಮ್ಮ ಅಂತ ಬೆಳಗ್ಗೆ ಏಳುವರೆಗೂ ಅದೇ ಸಮಾಧಾನವಾಗೇ ಇದ್ದರೂ ಮಾತಾಡಿದ್ದಾರೆ ಆಮೇಲೆ ಡಾಕ್ಟ್ರ್ ಬಂದ ಮೇಲೆ ಏನು ಹೇಳಿದ್ರು ವೀಕ್ ಆಗಿರ್ಬೋದು ಅಂಥೇಳಿ ಆದರೂ ನಿಮ್ಮ ಯಾರು ಡಾಕ್ಟ್ರು ನೀವು ಫ್ಯಾಮಿಲಿ ಡಾಕ್ಟ್ರು ಹೇಗೆ ಯಾರಿದ್ದಾರೆ ಅವ್ರಿಗೆ ತೋರಿಸಿ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಏನೋ ಕೊಟ್ಟರು ಮಲಗಿದ್ರು ಮೇ ಬಿ ಒನ್ ಟೂ ತ್ರೀ ಅವರ್ಸು ಇಲ್ಲ ಏಳುವರೆ ಎಂಟು ಗಂಟೆಗೆ ಇದಾಗಿದೆ ಹತ್ತು ಹತ್ತುವರೆ ಹೊತ್ತಿಗೆ ನಮ್ಮ ಅಮ್ಮನ ಕೂಗಿದರು ಕೂಗಿ ಅವರು ಮಂಚದ ಮೇಲೆ ಮಲಗಿದ್ರಲ್ವ ಡಾಕ್ಟ್ರ್ ನೋಡಿ ಹೋದಾಗ ಮಲಗಿದ್ರು ಕೂ ಎದ್ದರು ಸುನಂದ ಅಂತ ಅಮ್ಮನ ಕೂಗಿದ್ರು ನಾವು ಅಮ್ಮ ನಾನು ಇದ್ದೆ ನನ್ನ ತಮ್ಮನೂ ಇರಲಿಲ್ಲ ದೊಡ್ಡವ್ ಚಿಕ್ಕವನಿದ್ದ ಎಲ್ಲರೂ ರೂಮಿಗೆ ಹೋದ್ವಿ ನೋಡಿದರೆ ಕಣ್ಣು ಮೇಲೆ ಮಾಡಿದ್ದಷ್ಟೆ ಏನು ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ ನಾನು ಆಗ ಎಷ್ಟೋ ದಿನ ಏನು ಅಂದ್ಕೊಂಡಿದ್ದು ಎಲ್ಲೋ ಶೂಟಿಂಗ್ ಹೋಗಿದ್ದಾರೆ ನಮ್ಮ ಅಪ್ಪ ವಾಪಸ್ ಬರ್ತಾರೆ ಅಂತ ಯಾಕೆ ಅಂದರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಆವಾಗ ಅದು ಗೊತ್ತಾಗಲಿಲ್ಲ ನಮಗೆ ಅವ್ರು ಆದರೆ ಒಂದೇನಂದ್ರೆ ಒಂದು ಯಾವುದೇ ಗೀವು ಅಂತ ಏನೂ ಹೇಳಲಿಲ್ಲ ಅವರು ನನಗೆ ಅದೇ ನೋವಾಗಲಿ ನಾವೆಲ್ಲ ಈಗಲೂ ನಮಗೆ ಅದೇ ದುಃಖ ಅಕಸ್ಮಾತ್ ಮೇ ಬಿ ಆಗದೇ ಆಯಿತೋ ಏನೋ ಅಥವಾ ಈಗಿನ ವೈಜ್ಞಾನಿಕ ಭಾಷೆಯಲ್ಲಿ ಕಾರ್ಡಿಯೋ ಅಟ್ಯಾಕ್ ಅಂತ ಏನೇನೋ ಹೇಳ್ತಾ ಇದ್ದಾರೆ ಮೇ ಬಿ ಅದೇ ಇರ್ಬೋದಾ ಗೊತ್ತಿಲ್ಲ ನಾನು ಅಂದ್ಕೊಳ್ಳೋದು ಹಾಗೆ ಹಾಗೇನಾರು ಏನಾರು ಅಂದಿದ್ರೆ ನಾವು ಪ್ರಯತ್ನಪಟ್ಟು ಏನಾರು ಆಗ್ತಿತ್ತಾ ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆಗೆ ಇರ್ತಿದ್ರಾ ಅಂತ ನನ್ನ ಭಾವನೆ ಬಹುಶಃ ಅದೇ ಇರ್ಬೋದು ಅಂದ್ಕೊಂಡಿದ್ದೀನಿ ಹಾಗಾಗಿ ಅವ್ರಿಗೆ ಯಾವುದೇ ನೋವಾಗಲಿಲ್ಲ ಒಂದು ಕಿರಿಚಿದ್ದಾಗಲಿ ಒಂದು ನೋವು ಒಂದಿದ್ದಾಗಲಿ ಏನೂ ಮಾಡಲಿಲ್ಲ ಎಂಥದ್ದು ಇಲ್ಲ ಅಮ್ಮನ ಕೂಗಿದ್ರು ಅಮ್ಮ ರೂಮಿಗೆ ಬಂದರು ಅಮ್ಮಂಗೇನೋ ಅನಿಸಿದೆ ಮೇ ಬಿ ಅವ್ರ ವಯಸ್ಸಿಗೆ ಸಹಜವಾಗಿ ನೀರು ಕುಡಿಸಿದ್ವಿ ನೀರು ಕುಡಿಸಿದ್ವಿ ಅಷ್ಟೇ ಹಾಂ ಇನ್ಯಾವುದೇ ಇದೂ ಇಲ್ಲ ನಮ್ಗೆ ಏನಂದರೆ ಒಂದೇ ದುಃಖ ಏನಂದರೆ ಲೀಸ್ಟ್ ಒಂಚೂರು ಏನಾರು ಆಗಿದ್ರೆ ನಾವು ಓಡಾಡಿ ಏನಾರು ಉಳಿಸ್ಕೋತಿದ್ವಾ ಇನ್ನೊಂದು ಸ್ವಲ್ಪ ದಿನ ಅನ್ನೋ ಒಂದು ನೋವಿದೆ ಯಾಕಂದರೆ ಅಪ್ಪ ಅಮ್ಮ ನೀವು ಸಾವಿರ ವರ್ಷವೇ ಬದುಕಿದ್ರೂ ಇನ್ನು ಇನ್ನಷ್ಟು ದಿನ ನಮ್ಮ ಜೊತೆ ಇರಲಿ ಇರುತ್ತೆ ಅವ್ರ ಆಸರೆ ಆಗಲಿ ಅವ್ರ ಆಶೀರ್ವಾದ ಆಗಲಿ ಬೇಕು ಅನಿಸುತ್ತೆ ಯಾವುದೇ ಮಕ್ಕಳಿಗಾಗಲಿ ಅದೇ ಥರ ನಾವು ನನಗೆ ಅನಿಸುತ್ತೆ ಅಷ್ಟೇ ಕಿಂಗ್ ಅಂತ ಹೌದು ಹೌದು ಅದು ಮಾತ್ರ ನಿಜ ಯಾಕೆ ಅಂದರೆ ಆ ಈಗಾದರೆ ನಿಮಗೆ ಆಡಿಯೋ ಗೀಡಿಯೋ ಅಥವಾ ಏನು ಪೆನ್ ಡ್ರೈವು ಏನೇನೋ ಇದೆ ಆಗ ಕ್ಯಾಸೆಟು ಅಂದ್ರೆ ಸಿನ್ಮಾ ಸಿ ಹಾಡುಗಳಿಗೋಸ್ಕರ ಸಿನಿಮಾ ಹಾಡುಗಳು ಮತ್ತು ಸ್ವಲ್ಪ ಸಿನಿಮಾ ಕತೆಗಳು ಬಂತು ಅಷ್ಟೇ ಅದು ಸ್ವಲ್ಪ ಸ್ವಲ್ಪ ಬಿಟ್ಸ್ ಇರ್ತಾಯಿತ್ತು ಆಡಿಯೋ ಕ್ಯಾಸೆಟ್ ಅಂದರೆ ಆ ಕಾಲದಲ್ಲಿ ಮೇ ಬಿ ಕ್ಯಾಸೆಟ್ ಮಾಡಿದವ್ರಿಗೂ ಇದ್ರ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೇಕಂದ್ರೆ ಧೈರ್ಯ ಮಾಡಬೇಕಲ್ವಾ ಇಲ್ಲದೆ ಇರೋದನ್ನು ಅವರು ಹೊಸದಾಗಿ ಪ್ರಯೋಗ ಮಾಡುವಾಗ ಆಮೇಲೆ ಅದು ಮುದುಕನ ಮದುವೆ ಅಂತ ಡ್ರಾಮಾ ಇತ್ತು ಅದನ್ನೇ ಅವರು ಬಂಡಬಡ್ಡಿ ಮಗ ಅಂತ ಕ್ಯಾಸೆಟ್ ಮಾಡಿದರು ಅದು ಮೇ ಬಿ ರೆಕಾರ್ಡ್ ಬ್ರೇಕೇ ಇರ್ಬೋದು ಕ್ಯಾಸೆಟ್ ಆಡಿಯೋ ರೆಕಾರ್ಡಿಂಗಲ್ಲ ಆಗ ಈಗ ನಿಮಗೆ ಹಾಡುಗಳು ಒಂದು ಕೋಟಿ ಹೋಯ್ತು ಪ್ಲಾಟಿನಮ್ ರೆಕಾರ್ಡ್ ಅದೆಲ್ಲ ಈಗಿದೆ ಮೇ ಬಿ ಏಯ್ಟಿ ಫೈವ್ ಏಯ್ಟಿ ತ್ರೀ ಏಯ್ಟಿ ಫೋರ್ ಆಮೇ ಆ ಟೈಮಲ್ಲಿ ರೆಕಾರ್ಡೇ ಇದು ಅದನ್ನು ಯಾರು ಮುರಿಯೋಕ್ಕಾಗುತ್ತೋ ಅಥವಾ ಮುರಿದಿದ್ದಾರೋ ಅಥವಾ ಮುರಿದಿಲ್ವೋ ಬೇಡ ನಮ್ಮ ಪಾಲಿಗೆ ಅದೊಂದು ದೊಡ್ಡ ರೆಕಾರ್ಡ್ ಅಲ್ವಾ ಹಾಗೆ ಯಾಕಂದರೆ ಈಗ ಏನೇನೋ ಹೇಳ್ತಾರೆ ಅದು ಆ ರಜತ ಇದಾಯಿತು ಅಷ್ಟಾಯಿತು ಇಷ್ಟಾಯಿತು ಅಂತ ನಾವು ದುಡ್ಡನ್ನು ಕೌಂಟ್ ಮಾಡೋದು ಬೇಡ ಅವ್ರಿಗೆ ಜನಪ್ರೀತ್ಯ ಬಂದಿದ್ದೆ ಕ್ಯಾಸೆಟ್ಗಳಿಂದ ತುಂಬ ಕ್ಯಾಸೆಟ್ ಮಾಡಿದ್ದಾರೆ ಒಂದು ನೂರ ಎಂಬತ್ತು ಇನ್ನೂರು ಮೇಲೆ ಕ್ಯಾಸೆಟ್ಗಳಿದೆ ಅವು ಕೂಡ ಅಷ್ಟಿದೆ ಹ್ಞೂ ತುಂಬ ಇದೆ ತುಂಬ ಇದೆ ಅದರಲ್ಲೂ ರಾಜಕೀಯ ವಿಡಂಬನಾತ್ಮಕ ಹಾಸ್ಯದ್ದು ಎಲ್ಲ ಇತ್ತು ಆಮೇಲೆ ಅವ್ರಿಗೆ ಒಂದು ಈಗೇನು ನಾವು ಸಿಕ್ಸ್ ಸೆನ್ಸ್ ಅಂತೀವೋ ಆ ಥರ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಇತ್ತ ಅನಿಸುತ್ತೆ ಯಾಕಂದರೆ ಏನೇನು ನಡಿಬೇಕಂದ್ರೂ ಅವ್ರು ಸ್ವಲ್ಪ ಮೊದಲೇ ಅವ್ರಿಗೆ ಊಹೆಗೆ ಅಥವಾ ಊಹಿಸ್ತಿದ್ರು ಅನ್ನೋಕ್ಕಿಂತ ಅವ್ರಿಗೆ ಗೊತ್ತಾಗ್ತಿತ್ತ ಅಂತ ಅದೇನೋ ಶಕ್ತಿ ಅಂತಲ್ಲ ಮೇ ಬಿ ಅವ್ರು ಓದಿನ ಪ್ರಭಾವ ಇರ್ಬೋದು ಈಗ ದಿಲ್ಲಿಯಿಂದ ಹಳ್ಳಿಯಿಂದ ದಿಲ್ಲಿಗೆ ಅಂತ ಒಂದು ಕ್ಯಾಸೆಟ್ ಮಾಡಿದರು ರಾಜಕೀಯ ವಿಡಂಬನಾತ್ಮಕವಾಗಿ ಅದು ಹೇಗಾಯಿತು ಅಂದರೆ ಅದು ಆ ರಿಲೀಸ್ ಆಗುವಾಗಲೋ ಅಥವಾ ರಿಲೀಸ್ ಆಗೋ ಒಂದು ವಾರ ಅಥವಾ ಎರಡು ವಾರದಲ್ಲೂ ನಮ್ಮ ದೇವೇಗೌಡರು ಇಲ್ಲಿಂದ ಪ್ರಧಾನಮಂತ್ರಿ ಆಗಿದ್ದು ಆಗ ಅವ್ರ ಅಭಿಮಾನಿಗಳು ಅವರೆಲ್ಲರೂ ಅದನ್ನು ತುಂಬ ಇಷ್ಟಪಟ್ಟರು ಹೋ ನೀವು ಹಳ್ಳಿಯಿಂದ ದಿಲ್ಲಿಗೆ ಅಂತ ಮಾಡಿಬಿಟ್ಟಿದ್ದೀರಾ ಅಂತ ಮೇ ಬಿ ಅದರಲ್ಲಿ ಅದೇ ಥರ ಇದೆ ಅದೇ ಥರ ಆಮೇಲೆ ಹುಲ್ಲು ತಿಂದ ಭೂಪ ಅಂತೇನೋ ಮಾಡಿದರು ಯಾರ್ದು ನಮ್ಮ ಅವರು ಲಾಲು ಪ್ರಸಾದ್ ಅವ್ರ ಮೇಲೂ ಕ್ಯಾಸೆಟ್ ಮಾಡಿದರು ಅವರು ಮೇ ಬಿ ಕರಪ್ಷನ್ ಮಾಡಿದರು ಅಂಥೇಳಿ ಅಂದರೆ ನೀವು ಹುಲ್ಲು ಸಹ ಬಿಡಲ್ಲ ಅನ್ನೋ ಥರ ಹಾಗೆ ವಿಡಂಬನಾತ್ಮಕ ಈಗ ಅವರು ಬರೀ ರಾಜ್ಯದ್ದು ಅಂತಿಲ್ಲ ದೇಶದೇ ಯಾವುದೇ ಹಾಂ ಎಲ್ಲನೂ ಮಾಡಿದ್ದಾರೆ ತುಂಬ ಮಾಡಿ ಹಾಂ ಚ ಆ ಥರ ಆಮೇಲೆ ಅದಕ್ಕೆ ಸಹಜವಾಗಿ ಅವ್ರಿಗೆ ಒಬ್ಬರು ಒಡನಾಡಿನೂ ಬೇಕಲ್ವಾ ಮಾಡಲಿಕ್ಕೆ ಮಾತಾಡೋಕ್ಕೆ ಈಗ ನೀವು ಪ್ರಶ್ನೆ ಮಾಡಿದರೆ ನಾನು ಉತ್ತರ ಕೊಡಬಾರಲ್ಲ ನನಗೆ ಎಷ್ಟೇ ಗೊತ್ತಿದೆ ಅಂದ್ರೂ ನೀವು ಪ್ರಶ್ನೆ ಕೇಳಿದ್ರೆ ಅದು ಹೊರಗೆ ಬರುತ್ತೆ ಇಲ್ಲಾಂದ್ರೆ ನಾನು ಪಾಡಿಗೆ ನಾನು ಸುಮ್ಮನೆ ಕೂತಿರ್ತೀನಿ ಅದೇ ಥರ ಅವ್ರಿಗೆ ನಾಗಮಂಗ್ಲ ಕಿಟ್ಟಿ ಅಂತ ಒಬ್ರು ತುಂಬ ಸಹಾಯ ಮಾಡಿದರು ಆ ಟೈಮಲ್ಲಿ ಅವರು ಕಲಾವಿದರು ಅವರು ಡ್ರಾಮಾದಲ್ಲಿ ಆಮೇಲೆ ಈ ಥರ ಕ್ಯಾಸೆಟ್ಗಳಲ್ಲಿ ಅವರು ತುಂಬ ಜೊತೆಗೆ ಮಾಡಿದ್ದಾರೆ ಅವ್ರ ಜೊತೆಗೆ ಮಾತೇ ಇದೆ ಕಲಾವಿದರು ಅಂದರೆ ಸೂರ್ಯಚಂದ್ರ ಇರೋವರೆಗೂ ಕಲಾವಿದರು ಇರ್ತಾರೆ ಅಂತ ಯಾಕೆ ಅಂದರೆ ನೀವೀಗ ರಾಜ್ಕುಮಾರವ್ರನ್ನ ನೋಡಿ ಅವ್ರ ಹಿಂದಿನವ್ರನ್ನ ನೋಡಿ ನೀವೆಲ್ಲೋ ಅವ್ರ ಬಗ್ಗೆ ಒಂದು ಹಾಡು ಕೇಳಿದ್ರು ಹಾಗೆ ಗಾಯಕರಾಗಿರ್ಬೋದು ಈ ಕಲಾವಿದ್ರ ಬಗ್ಗೆ ಯಾವುದೇ ಕಲಾ ಕಲಾವಿದರು ತೊಗೊಳ್ಳಿ ಈಗ ಬಾಲ್ಮುರಳಿ ಕೃಷ್ಣ ತೊಗೊಳ್ಳಿ ನಿಮಗೆ ಹಾಗೆ ಹಿಂದಿ ಲತಾ ಮಂಗೇಶ್ಕರು ಕಿಶೋರ್ ನಾವು ಈಗಲೂ ಅವ್ರ ಹಾಡು ಎಲ್ಲೇ ಕಿವಿಗೆ ಬಿದ್ದರೂ ಹಾಂ ಫಸ್ಟು ಯಾರು ಅಂತ ಗೊತ್ತಾಗ ತಕ್ಷಣ ಹೋ ಅವ್ರು ಹಾಡಿದ್ದು ಹಾಗೆ ಕಲಾವಿದರು ಎಲ್ಲರೂ ಅಷ್ಟೆ ನಮ್ಮ ಅಪ್ಪಾಜಿ ಅಂತ ಅಲ್ಲ ಪ್ರತಿಯೊಬ್ಬ ಕಲಾವಿದನು ಅವರು ಸೂರ್ಯಚಂದ್ರ ಇರೋವರೆಗೂ ಬದುಕಿರ್ತಾರೆ ಯಾಕೆ ಅಂದರೆ ಅವ್ರ ಕಲೆಯಿಂದ ಅವರ ವ್ಯಕ್ತಿತ್ವದಿಂದ ಸ್ವಲ್ಪ ಮಟ್ಟಿಗಾದರೆ ಅವರ ಕಲೆಯಿಂದ ಅವರು ಪ್ರಪಂಚ ಇರೋವರೆಗೂ ಇರ್ತಾರೆ ಅಂದ್ರೂ ತಪ್ಪಿಲ್ಲ ನನ್ನ ಭಾಷೆ ನನ್ನ ದೃಷ್ಟಿಯಲ್ಲಿ ಹಾಂ ಇದಾರೆ ಸರ್ ಈಗಲೂ ಇದ್ದಾರೆ ಆಮೇಲೆ ನನ್ನ ಕೆಲವು ಸ್ನೇಹಿತರು ಏನು ಹೇಳ್ತಾರೆ ಸ್ನೇಹಿತರು ಈಗ ನಾವು ಸಾಮಾನ್ಯ ಜನರಿಗೂ ನಮ್ಮ ಕಲಾವಿದರ ಮಕ್ಕಳಿಗೂ ಅದೊಂದೇ ವ್ಯತ್ಯಾಸ ಇರೋದು ಯಾಕೆ ಅಂದರೆ ಸಾಮಾನ್ಯ ಜನರು ಯಾರದೇ ವ್ಯಕ್ತಿನ ಕಳ್ಕೊಂಡ ತಕ್ಷಣ ಅಲ್ಲಿಗೆ ಅವ್ರ ಸಂಬಂಧನೇ ಕ ಮುಗ್ದು ಹೋಗುತ್ತೆ ಆದರೆ ಕಲಾವಿದರ ಮಕ್ಕಳಿಗೆ ಏನಂದರೆ ಅವ್ರ ಕಲೆ ಈಗ ನೀವು ಕಲೆ ಅಂದರೆ ಎಸ್ಪೆಷಲಿ ಹಾಡುಗಾರರಾಗಿರ್ಬೋದು ಅವರು ಹಾಸ್ಯ ಪ್ರಧಾನ ಆಗಿರಲಿ ಅಥವಾ ಹೀರೋ ಆಗಿರಲಿ ಅಥವಾ ವಿಲನ್ ಆಗಿರಲಿ ಅವ್ರದ್ದು ಯಾವುದೇ ಚಿ ಚಿತ್ರಗಳು ಬಂದಾಗ ನಾವು ಅವ್ರನ್ನ ಪುನಃ ನೋಡ್ತೀವಿ ಅವಾಗ ನಮಗೆ ಅವರು ನಮ್ಮ ಜೊತೆ ಇಲ್ಲ ಅನ್ನೋದು ಬರೋಲ್ಲ ಈಗ ಎದುರಿಗೆ ಸಿನಿಮಾ ನೋಡಿದಾಗ ಹೋ ನಮ್ಮ ತಂದೆ ಇದ್ದಾರೆ ನಮ್ಗೆ ಅನಿಸ್ಬಿಡುತ್ತೆ ತಕ್ಷಣವೇ ಹೋ ಇಲ್ಲೇ ಇದ್ದಾರೆ ಈ ಕ್ಯಾರೆಕ್ಟ್ರಲ್ಲಿ ಅವರು ಜೀವಂತವಾಗಿದ್ದಾರೆ ಅನ್ನೋ ಉದ್ದೇಶದಿಂದ ಈಗಲೂ ಇದ್ದಾರೆ ಇನ್ನು ಮುಂದೆನೂ ಇರ್ತಾರೆ ಕಲಾ ಮಾಧ್ಯಮದವ್ರಿಗೆ ಇದೊಂದು ಚಿಕ್ಕ ಅವಕಾಶ ಯಾಕೆ ಅಂದರೆ ಕಲೆನೇ ಮರ್ತು ಹೋಗುತ್ತೆ ಕೆಲವು ವಿಷಯದಲ್ಲಿ ಮರಿತಾ ಇದ್ದಾರೆ ಅಂಥದ್ರಲ್ಲಿ ಕಲಾವಿದರನ್ನು ಹುಡುಕಿ ಅದರಲ್ಲೂ ಇಲ್ಲದೇ ಇರೋ ಕಲಾವಿದರನ್ನು ಹುಡುಕಿ ಜನರಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಾ ಅಂದ್ರೆ ಇದು ಸಹ ಒಂದು ಸಮಾಜಕ್ಕೆ ಕೊಡುಗೆ ಅಂತ ಹೇಳಿಬಿಟ್ಟು ನಿಮ್ಮ ಕಲಾ ನಿಮ್ಮ ತಂಡದವ್ರಿಗಾಗ್ಲಿ ಅಥವಾ ನಿಮ್ಮ ಮಾಧ್ಯಮದವ್ರಿಗಾಗಲಿ ನಾನು ಖಂಡಿತ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಂ ಹಾಕೋದನ್ನ ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ